ವೀಕ್ಷಕರೇ ಹೇಗಿದ್ದೀರಾ? ಸೊ ಇನ್ನೊಂದು ಟೆಕ್ ನ್ಯೂಸ್ಗೆ ವೆಲ್ಕಮ್ ಎವ್ರಿಬಡಿ. ಏನೇನು ಟೆಕ್ ನ್ಯೂಸ್ ಇರ್ಬೋದು? ಇವತ್ತು ನಿನ್ನೆ ನಾನು ಟೆಕ್ ನ್ಯೂಸಲ್ಲಿ BSNL ರಿಲೇಟೆಡ್ ಕ್ವಿಕ್ ಅಪ್ಡೇಟ್ಸ್ ಕೊಟ್ಟಿದ್ದೆ. ಸೊ ಜಸ್ಟ್ ಫ್ರೆಶ್ ನ್ಯೂಸ್ ಬಂದಿದ ತಕ್ಷಣ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ ಮಾಡಿದೆ. ಈ ಥರ ಲೇಟೆಸ್ಟ್ ಆ್ಯಂಡ್ ಕ್ವಿಕ್ ಅಪ್ಡೇಟ್ಸ್ ಬೇಕು ನಿಮಗೆ ರಿಯಲ್ ಟೈಮಲ್ಲಿ ಅಂದರೆ, ಸೊ ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸಪೋರ್ಟ್ ಮಾಡಿ ಈ ಚಾನಲ್ನ. ಸೊ ಮೊದಲನೇ ಟೆಕ್ ನ್ಯೂಸ್ ಬಂದುಬಿಟ್ಟು ಅಮೆಝನ್ ಕಡೆಯಿಂದ ಅಮೆಝನ್ ಹೌಲ್ ಅಂತ ಲೇಟೆಸ್ಟ್ ಆ್ಯಪ್ ಬಿಟ್ಟಿದ್ದಾರೆ. ಸೊ ಇದು ಆ್ಯಪ್ ಅಂದರೆ ಸ್ಟ್ಯಾಂಡ್ ಅಲೋನ್, ಸಪರೇಟ್ ಆ್ಯಪ್ ಅಲ್ಲ. ಸೊ ಇಂಟಿಗ್ರೇಟ್ ಮಾಡಿದ್ದಾರೆ ಅಮೆಝನ್ ಶಾಪಿಂಗ್ ಆ್ಯಪಲ್ಲಿನೇ ಅಮೆಝನ್ ಹೌಲ್ ಅನ್ನೋದು ಇಂಟಿಗ್ರೇಟ್ ಮಾಡಿದ್ದಾರೆ. ಸ್ವೈಪ್ ರೈಟ್ ಮಾಡಿದ ತಕ್ಷಣ ಅಲ್ಲಿ ಹೌಲ್ ಅಂತ ಕಾಣಿಸುತ್ತೆ. ಈಗ ಅಮೆಝನ್ ಫ್ರೆಶ್ ಹೇಗಿದೆ, ಅಮೆಝನ್ ಶಾಪಿಂಗ್ ಜನರಲ್ ಆಗಿ ಹೇಗಿದೆ, ಸೊ ಇದು ಅಮೆಝನ್ ಹೌಲ್ ಅಂತ ಬಿಟ್ಟಿದ್ದಾರೆ. ಏನಿದು ಸ್ಪೆಷಾಲಿಟಿ ಇದ್ರದಂದ್ರೆ, ಇಲ್ಲಿ ನಾವು ಇಂಡಿಯಾದಲ್ಲಿ 99 rupees ಸ್ಟೋರ್, 199 rupees ಸ್ಟೋರ್ ಅಂತ ಈ ತರ ಏನು ನೋಡ್ತೀವಲ್ಲ, ಸೊ ಅದು ಅಂಗಡಿ ಹೋಗಿದ ತಕ್ಷಣ ಏನೇ ಸಾಮಾನು ಖರೀದಿ ಮಾಡ್ರಿ below 99, below 199 rupees. ಸೊ ಈ ತರ ಏನು ನಮಗೆ ಸಾಮಾನುಗಳು ಸಿಗ್ತಾವೆ, ವೆರಿ ಅಟ್ರಾಕ್ಟಿವ್ ಇರ್ತಾವೆ. ಹೋಗಿದ ತಕ್ಷಣ ಅಯ್ಯೋ 99 rupees ನಾ ಇವೆಲ್ಲ ಇಷ್ಟು ಒಳಗಡೆ ಎಲ್ಲ ಸಿಗ್ತಾವೆ ಐಟಮ್ಸ್, ಏನು ತಗೋಬೇಕು ಏನು ಬಿಡ್ಬೇಕಂತ ಹೇಗೆ ಅಂತೀವಲ್ಲ, ಸೊ ಅದನ್ನೇ ಇಲ್ಲಿ ಆನ್ಲೈನ್ ಅಲ್ಲಿ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಈಗ ಅಮೆಝನ್ ಅಂತ. ಸೊ ರೈಟ್ ಟೈಮಿಂಗ್ ಈಗ ಮಾಡಿದ್ದಾರೆ, ಯಾಕಂದ್ರೆ ಅಲ್ಲಿ ಬ್ಲಾಕ್ ಫ್ರೈಡೇ ಡೀಲ್ಸ್ ಅಂತ ಒಂದು ನಡೀತೆ. ಸೊ ವರ್ಷದಲ್ಲೇ ಬೆಸ್ಟ್ ಡೀಲ್ಸ್ ಇಲ್ಲಿ, ಹೇಗೆ ಅಮೆಝನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಮೇಲೆ ಬಿಗ್ ಬಿಲಿಯನ್ ಡೇ ಸೇಲ್ ಹೇಗಿರುತ್ತೆ ಅಲ್ವಾ, ಸೊ ಅಲ್ಲಿ ಬ್ಲಾಕ್ ಫ್ರೈಡೇ ಡೀಲ್ಸ್ ಅನ್ನೋದು ಹೋಮ್ ಅಪ್ಲೈನ್ಸ್ ಎಲೆಕ್ಟ್ರಾನಿಕ್ಸ್ ಗೆ ತುಂಬಾ ಪ್ರಯಾರಿಟಿ ಕೊಡ್ತಾರೆ. ಅಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಡೀಲ್ ಸಿಗುತ್ತೆ ನಿಮಗೆ. ಅಯ್ಯೋ ಎಷ್ಟು ಡೀಲ್ಸ್ ಇರುತ್ತೆ ಅಂದ್ರೆ, ಲೈಕ್ 55-65 inch ಟಿವಿ ಎಲ್ಲ ನಿಮಗೆ ಬರೀ 30,000 rupees 20,000 rupees ಸಿಗುತ್ತೆ, 4K Ultra HD ಫುಲ್ಲಿ ಲೋಡೆಡ್ ಟಿವಿ ಎಲ್ಲ. ಸೊ ಹಂಗೆ ಮುಗಿಬೀಳ್ತಾರೆ ಅಲ್ಲಿ ಜನರು ಅದನ್ನ ಖರೀದಿ ಮಾಡ್ಲಿಕ್ಕೆ ಎಲೆಕ್ಟ್ರಾನಿಕ್ ಸ್ಟೋರ್ಸ್ ಅಲ್ಲಿ. ಸೊ ಇಷ್ಟು ಒಳ್ಳೆ ಡೀಲ್ಸ್ ನಡೀತೆ ಈ ಟೈಮ್ ಅಲ್ಲಿ ಇವರು ಅಮೆಝನ್ ಹೌಲ್ ಅಂತ ಬಿಟ್ಟಿದ್ದಾರೆ. ಹಾಗೆ ಡಿಸೆಂಬರ್ ಕೂಡ ಹತ್ರ ಬಂದಿದೆ, ಕ್ರಿಸ್ಮಸ್ ಸೇಲ್. ಸೊ ಸೀಸನ್ ನೋಡ್ಕೊಂಡು ಇವರು ಅಮೆಝನ್ ಹೌಲ್ ಅಂತ ಬಿಟ್ಟಿದ್ದಾರೆ. ಸೊ ಈ ಹೌಲ್ ಅಲ್ಲಿ ಕ್ಯಾಟಗರೈಸ್ ಮಾಡ್ಕೊಂಡಿದ್ದಾರೆ. ಸೊ ಮುಂಚೆ ಅಮೆಝನ್ ಶಾಪಿಂಗ್ ಅಲ್ಲಿ ನೀವು ಹೋಗಿ ಈ ತರ ಎಲ್ಲ ಫಿಲ್ಟರ್ ಮಾಡಿ ಹುಡ್ಬೇಕಾಗ್ತಿತ್ತು ಪ್ರಾಡಕ್ಟ್ಸ್. ಸೊ ಏನೋ ಒಂದು ಟೂತ್ ಬ್ರಷ್ ಇರ್ಬೋದು, ಪ್ಲಾಸ್ಟಿಕ್ ಐಟಮ್ ಇರ್ಬೋದು, ಏನೊಂದು ರ್ಯಾಕ್ ನೋಡ್ತಾ ಇದ್ರ. ಸೊ ಇದನ್ನೆಲ್ಲ ನೀವು ಹುಡುಕಿ ಲೋಯೆಸ್ಟ್ ಪ್ರೈಸ್ ಯಾವ್ದೈತಿ, ಒಳ್ಳೆ ಕ್ವಾಲಿಟಿ ಯಾವ್ದೈತಿ ಅಂತ ಫಿಲ್ಟರ್ ಮಾಡ್ಬೇಕಾಯ್ತು. ಇದು ಅಮೆಝನ್ ಹೌಲ್ ಅಲ್ಲಿ ಅವರೆಲ್ಲ ಲಿಸ್ಟಿಂಗ್ ನ ಫಿಲ್ಟರ್ ಮಾಡಿನೇ ಹಾಕಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ಹೋಗಿ ಖರೀದಿ ಮಾಡುತ್ತಷ್ಟೇ. ಇದು ಸದ್ಯಕ್ಕೆ ಏನಪ್ಪಾ ಇಲ್ಲಿ ಒಂದು ಅಂದ್ರೆ USA ಓನ್ಲಿ ಇದೆ ಇದು. ಸೊ ಇಂಡಿಯಾದಲ್ಲಿ ಐ ಥಿಂಕ್ 2025 ಅಲ್ಲಿ ಇದು ಬಿಡುಗಡೆ ಮಾಡಬಹುದು. ಈಗ ನಾವೆಲ್ಲ ಅಂತೀವಿ ಸ್ಮಾಲ್ ಮೀಡಿಯಂ ಈ ತರ ಶಾಪ್ಸ್ ಗೆಲ್ಲ ಎನ್ಕರೇಜ್ ಮಾಡ್ಬೇಕಂತ. ಸೊ ಅವರು ಅಮೆಝನ್ ಅವರು ಏನಂತಾರೆ, ನೀವು ನಮ್ಮ ಪ್ಲಾಟ್ಫಾರ್ಮ್ ಮೇಲೆ ಬಂದು ಸೇಲ್ ಮಾಡ್ರಿ ಎಲ್ಲರಿಗೆ, ಸೊ ಅದು ನಿಮಗೂ ಎನ್ಕರೇಜ್ ಆಗುತ್ತೆ, ನಮಗೂ ಯುಟಿಲೈಸ್ ಆಗುತ್ತೆ ಅಂತ ಇವ್ರದ್ದು ಒಂದು ಕಾನ್ಸೆಪ್ಟ್ ಇದೆ. ಸೊ ಅದೇ ತರ USAದಲ್ಲಿ ಅಮೆಝನ್ ಹೌಲ್ $20 ಸ್ಟೋರ್, ನಮಗೆ ಹೇಗೆ 99-199 ಅಂತೀವಲ್ಲ, ಸೊ ಅವರಿಗೆ $20 ಅಂದ್ರೆ ಆಲ್ಮೋಸ್ಟ್ ಅಷ್ಟೇ ವ್ಯಾಲ್ಯೂ ಇದ್ದಂಗೆ. ಸೊ ಏನೇ ಖರೀದಿ ಮಾಡ್ರಿ below $20 ಇರುತ್ತೆ. ಆಮೇಲೆ 15 days ರಿಟರ್ನ್ ಪಾಲಿಸಿ ಕೂಡ ಇಟ್ಟಿದ್ದಾರೆ ಇವರು, ಅದನ್ನು ತುಂಬಾ ಇಂಟ್ರೆಸ್ಟಿಂಗ್ ಪಾಸಿಟಿವ್ ಅಂತ ನಾನು. 15 days ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ರಿಟರ್ನ್ ಕೊಡಬಹುದು. A to Z ಅಮೆಝನ್ ಗ್ಯಾರಂಟಿ ಕೂಡ ಕೊಡ್ತಾರೆ, ಸೆಲ್ಲರ್ಸ್ ವೆರಿಫೈಡ್ ಇರ್ತಾರೆ. ಆಮೇಲೆ ಪ್ರಾಡಕ್ಟ್ಸ್ ನಿಮಗೆ ಇಷ್ಟ ಆಗಲಿಲ್ಲಪ್ಪ ಅಂದ್ರೆ ಅದನ್ನು ಕೂಡ ಈಸಿಯಾಗಿ ರಿಟರ್ನ್ ಪಾಲಿಸಿನ ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ಮಿನಿಮಮ್ US$25 ಇರಬೇಕು ಆರ್ಡರ್, ಫ್ರೀ ಶಿಪ್ಪಿಂಗ್ ಬೇಕಂದ್ರೆ. ಅದರ್ವೈಸ್ ಸ್ವಲ್ಪ ಶಿಪ್ಪಿಂಗ್ ಚಾರ್ಜಸ್ ಆಗ್ತಾರೆ ಅದು ಆಬ್ವಿಯಸ್ಲಿ. ಇದು ಇನ್ನೂ ಇಂಡಿಯಾದಲ್ಲಿ ಬಂದಿಲ್ಲ, ಸೊ 2025 ಇದೊಂದು ನಿರೀಕ್ಷೆ ಇದೆ ಇಂಡಿಯಾದಲ್ಲಿ ಬರಬಹುದು. ಓಕೆ, ಸೆಕೆಂಡ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜೆಮಿನೈ AI ಏನಿದೆ ಅಲ್ವಾ, ಸೊ ಈ ಗೂಗಲ್ ಆಂಡ್ರಾಯ್ಡ್ ಫೋನ್ಸ್ ಎಲ್ಲ ಯೂಸ್ ಮಾಡಬಹುದು ಇದು ಆಪ್ನ. ಈಗ ಇದು ಐಫೋನ್ ಅಲ್ಲಿ ಸ್ಟ್ಯಾಂಡ್ ಅಲೋನ್ ಆಪ್ ಕೊಟ್ಟಿದ್ದಾರೆ. ಅಂದ್ರೆ ಆಪಲ್ ಐಫೋನ್ ಅಲ್ಲಿ ನೀವು ಹೋಗಿ ಆಪ್ ಸ್ಟೋರ್ ಅಲ್ಲಿ ನೋಡಿದ್ರೆ ನಿಮಗೆ ಜೆಮಿನೈ AI ಅಂತ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಈಗ ಸಿರಿ ಕಾಂಪೀಟ್ ಮಾಡ್ತಾ ಈ ಕಡೆ ಗೂಗಲ್ ಜೆಮಿನೈ AI ನ ನೀವು ಯೂಸ್ ಮಾಡಬಹುದು. ಎಸ್, ಇದು ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಜಸ್ಟ್ ನೀವು ಅದು ಐಕಾನ್ ನ ಹೋಮ್ ಸ್ಕ್ರೀನ್ ಅಲ್ಲಿ ಇಟ್ಕೊಂಡು ಅಥವಾ ಅದನ್ನ ಸೆಟ್ಟಿಂಗ್ಸ್ ಮಾಡಿಕೊಂಡು ಜಸ್ಟ್ ಓಪನ್ ಮಾಡಿದ್ರೆ ಲೈಕ್ ಆಕ್ಷನ್ ಬಟನ್ ಗೂ ಇಟ್ಕೋಬಹುದು ಅಥವಾ ವಾಯ್ಸ್ ಅಲ್ಲಿ ನೀವು ಅದನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಸಿರಿ ನೀವು ಜೆಮಿನೈ AI ನ ನಿಮ್ಮ ಐಫೋನ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಐಫೋನ್ ರಿಲೇಟೆಡ್ ಆಪ್ಸ್ ಅದಕ್ಕೆ ಇಂಟಿಗ್ರೇಟ್ ಆಗೋದಿಲ್ಲ. ಬಟ್ ಅದನ್ನ ಬಿಟ್ಟು ಏನೇ ನೀವು ಕೇಳಿದ್ರು, ಏನೇ ಸಜೆಷನ್ ಕೇಳಿದ್ರೆ ಗೂಗಲ್ ರಿಲೇಟೆಡ್ ಆಪ್ಸ್ ತಗೊಂಡು ಹೋಗಿ ನಿಮಗೆ ಸಜೆಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ಲೊಕೇಶನ್ ಕೇಳ್ತೀರಾ, ಡಿಸ್ಟೆನ್ಸ್ ಕೇಳ್ತೀರಾ, ಸೊ ಅಲ್ಲಿ ನಿಮಗೆ ಸಿರಿಯನ್ನ ಯೂಸ್ ಮಾಡಿ ಆಪಲ್ ಮ್ಯಾಪ್ಸ್ ಇದನ್ನ ಓಪನ್ ಮಾಡೋದಿಲ್ಲ. ಸೊ ಇನ್ಸ್ಟೆಡ್ ಗೂಗಲ್ ಮ್ಯಾಪ್ಸ್ ಗೆ ಹೋಗುತ್ತೆ. ಸೊ ಈ ತರ ಅವ್ರು ಇಂಟಿಗ್ರೇಟ್ ಮಾಡಿದ್ದಾರೆ. ಏನೇ ಇರಲಿ ಗೂಗಲ್ ಅವ್ರದ್ದು ಇಕೋ ಸಿಸ್ಟಮ್ ತ್ರೂನೇ ಹೋಗುತ್ತೆ. ಬಟ್ ಎಕ್ಸಲೆಂಟ್ ಸಿಸ್ಟಮ್ ಇದೆ ಸಿರಿ ವರ್ಸಸ್ ಜೆಮಿನೈ AI. ಸೊ ಇವೆರಡು ಚಾಟ್ ಅಸಿಸ್ಟೆಂಟ್ ನ ನೀವು ಯೂಸ್ ಮಾಡ್ಕೋಬಹುದು. ಇದು ಈವನ್ ಲಾಕ್ ಸ್ಕ್ರೀನ್ ಅಂಡ್ ಆಪಲ್ಸ್ ಐಲ್ಯಾಂಡ್ ಫೀಚರ್, ಡೈನಾಮಿಕ್ ಐಲ್ಯಾಂಡ್ ಫೀಚರ್ ಮೇಲ್ಗಡೆ ನೋಟಿಫಿಕೇಶನ್ ಬಬಲ್ ತರ ಬರುತ್ತೆ ಅಲ್ವಾ, ಸೊ ಅಲ್ಲಿ ಕೂಡ ಇದು ನಿಮಗೆ ಕಂಡು ಬರುತ್ತೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಸಿರಿ ನೀವು ಇದನ್ನ ಜೆಮಿನೈ AI ನ ಯೂಸ್ ಮಾಡಬಹುದು. ಸೊ ಈಗ ಲೇಟೆಸ್ಟ್ ಆಗಿ ಬಿಟ್ಟಿದ್ದಾರೆ, ನೀವು ಆಪ್ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಇಷ್ಟರವರೆಗೆ ಬರೀ ಆಂಡ್ರಾಯ್ಡ್ ಡಿವೈಸಸ್ ಅಲ್ಲಿ ಇತ್ತು, ಈಗ ಐಫೋನ್ ಅಲ್ಲಿ ಕೂಡ ಬಂದಿದೆ. ಸಪರೇಟ್ ಬ್ರೌಸರ್ ಓಪನ್ ಮಾಡ್ಕೊಂಡು ಅಲ್ಲಿ ಓಪನ್ ಮಾಡೋದು ನೆಸೆಸರಿ ಇಲ್ಲ. ಸೊ ಸಪರೇಟ್ ಆಗಿ ಆಪ್ ನೇ ಕೊಟ್ಟಿದ್ದಾರೆ, ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ಒಂದ್ಸಲ, ಜಸ್ಟ್ ಅದನ್ನ ಟ್ಯಾಪ್ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋ ಕಡೆಯಿಂದ Y300 5G ಲಾಂಚ್ ಮಾಡಲಿದ್ದಾರೆ November 21st. ಸೊ ಇದರದ್ದು ಏನ್ ಅಂತ ಬರೀ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿಲ್ಲ, ಆದ್ರೂ ಕೂಡ ಇದೊಂದು ಮೇಬಿ 15,000 rupees ವರೆಗೆ ಇದು ಫೋನ್ ಪ್ರೈಸಿಂಗ್ ಆಗಬಹುದು. ಯಾಕಂದ್ರೆ ಸ್ನಾಪ್ ಡ್ರಾಗನ್ 4 Gen 2 ಯೂಸ್ ಮಾಡಿದ್ರೆ ಅದೊಂದು ನನಗೆ ಡಿಸ್ಅಡ್ವಾಂಟೇಜ್ ಅನಿಸ್ತು. ಬಟ್ ಅದನ್ನ ಬಿಟ್ಟರೆ ಬೇರೆ ಸ್ಪೆಸಿಫಿಕೇಶನ್ ಎಲ್ಲ ಚೆನ್ನಾಗಿದೆ. 6.7 inch AMOLED 120Hz ರಿಫ್ರೆಶ್ ರೇಟ್ ವಿತ್ 1200
ಕೊಟ್ಟಿದ್ದಾರೆ, ಪ್ಲಸ್ 2 megapixel ಡೆಪ್ತ್ ಸೆನ್ಸರ್ ನ ಅಲ್ಲಿ ಯೂಸ್ ಮಾಡಿದ್ದಾರೆ. ಸೆಲ್ಫಿಗೆ 32 megapixel ಕ್ಯಾಮ್ರಾ ಇದೆ. ಸೊ ಇಲ್ಲಿ ಇನ್ನೊಂದು ಏನಂದ್ರೆ 80 watts ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ಅದೊಂದು ಚೆನ್ನಾಗಿ ಅನ್ಸ್ ನನಗೆ. ಐ ಥಿಂಕ್ 5000 mAh ಬ್ಯಾಟ್ರಿ ಕೂಡ ಇದೆ. ಸೊ ಓವರ್ ಆಲ್ ಸೊ ವಿವೋ ಕಡೆಯಿಂದ ಅಲ್ವಾ, ಸೊ ಚೆನ್ನಾಗಿ ಫೀಚರ್ಸ್ ಕೊಟ್ಟಿದ್ದಾರೆ, ಇಂಪ್ಲಿಮೆಂಟ್ ಕೂಡ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಇದು ಐ ಥಿಂಕ್ 15,000 rupees ಇಟ್ಟರೆ ಕನ್ಸಿಡರ್ ಮಾಡಬಹುದು ಈ ಫೋನ್ ನ ನೀವು. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಜಿಯೋ ಕಡೆಯಿಂದ. ಫೈನಲಿ ಜಿಯೋ ನ್ಯೂಸ್ ಗೆ ಬಂದ್ಬಿಟ್ವಿ ಅಲ್ವಾ. ಸೊ ಜಿಯೋ ನ್ಯೂಸ್ ಏನಪ್ಪ ಅಂದ್ರೆ, ನೀವು 5G ನೆಟ್ವರ್ಕ್ ಏನ್ ಯೂಸ್ ಮಾಡ್ತಿರಲ್ಲ ಅದರಿಂದ ನಿಮ್ಮ ಮೊಬೈಲ್ ಇಂದ 20-40% ಬ್ಯಾಟರಿ ಸೇವಿಂಗ್ ಆಗುತ್ತೆ. ಎಸ್, ಸೊ ಇದು ಮಾಹಿತಿ ಹೊರಗಡೆ ಬಂದಿದೆ ಈಗ. ಸೊ ನೋಡ್ರಿ, ಈಗ 5G ನೆಟ್ವರ್ಕ್ ನೀವು ಯೂಸ್ ಮಾಡ್ತಾ ಇದ್ರೆ 5G ಸಿಮ್ ಜಿಯೋದವ್ರದ್ದು 5G ಫೋನ್ ಅಲ್ಲಿ ಅಂದ್ರೆ 20-40% ಬ್ಯಾಟರಿ ಲೈಫ್ ಸೇವಿಂಗ್ಸ್ ಆಗುತ್ತೆ. ಆಮೇಲೆ ಎಫಿಷಿಯಂಟ್ ಆಗಿ ಕೂಡ ನಿಮಗೆ ಮೊಬೈಲ್ ವರ್ಕ್ ಆಗುತ್ತೆ. ಯಾಕೆಂದ್ರೆ ನೆಟ್ವರ್ಕ್ ಏನ್ ಸಿಗ್ನಲ್ ರಿಸೀವ್ ಮಾಡುತ್ತೆ ಅಲ್ವಾ, ಸೊ ಅಲ್ಲಿ ಯಾವ ತರ ರಿಸೀವ್ ಆಗ್ತಿದೆ ಸಿಗ್ನಲ್ ಅದರ ಬೇಸಿಸ್ ಮೇಲೆ ನೀವು 5G ನ ಯಾವಾಗ ಯೂಸ್ ಮಾಡ್ತೀರಾ ಅಪ್ಲಿಕೇಶನ್ ಅಥವಾ 5G ರಿಲೇಟೆಡ್ ಕಾಲ್ಸ್ ಮಾಡ್ತೀರಾ, ಸೊ ಯಾವಾಗ ಇದನ್ನ ನೀವು ಬಳಸ್ತೀರಾ ಅವಾಗ ಮಾತ್ರ ಅದನ್ನ ಸಿಗ್ನಲ್ಸ್ ರಿಸೀವ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಈ ತರ ಅಡಾಪ್ಟ್ ಮಾಡಿದ್ದಾರೆ. ಸೊ ಇದಕ್ಕೆ ಏನಂತಾರೆ, ಸ್ಟ್ಯಾಂಡ್ ಅಲೋನ್ ಆರ್ಕಿಟೆಕ್ಚರ್ ಯೂಸ್ ಮಾಡಿದ್ದಾರೆ ಜಿಯೋದವರು. ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಅಂತೀನಿ ನಾನು. ಯಾಕಂದ್ರೆ ನೀವು ಕಂಪೇರ್ ಮಾಡಿದ್ರೆ ಏರ್ಟೆಲ್ ಅವರು ನಾನ್ ಸ್ಟ್ಯಾಂಡ್ ಅಲೋನ್ ಆರ್ಕಿಟೆಕ್ಚರ್ ಯೂಸ್ ಮಾಡ್ತಾರೆ. ಅಂದ್ರೆ ಆಲ್ರೆಡಿ ಅವ್ರದ್ದು ಎಕ್ಸಿಸ್ಟಿಂಗ್ 4G ಇನ್ಫ್ರಾಸ್ಟ್ರಕ್ಚರ್ ಏನಿತ್ತು, ಸೊ ಅದ್ರ ಮೇಲ್ಗಡೆ 5G ಟೆಕ್ನಾಲಜಿನ ಡಿಪ್ಲಾಯ್ ಮಾಡಿದ್ದಾರೆ. ಇವಾಗ ಜಿಯೋದವರು ಏನ್ ಮಾಡಿದ್ದಾರೆ, 5G ಟೆಕ್ನಾಲಜಿನ ಡಿಪ್ಲಾಯ್ ಮಾಡ್ಲಿಕ್ಕೆ ಹೋಗಿಲ್ಲ, ಡೈರೆಕ್ಟ್ ಆಗಿ 5G ಆರ್ಕಿಟೆಕ್ಚರ್ ನೇ ಕ್ರಿಯೇಟ್ ಮಾಡಿದ್ದಾರೆ. ಫಂಡಮೆಂಟಲ್ 5G ಸ್ಟ್ರಾಂಗ್ ಇದೆ ಅವ್ರದ್ದು. ಸೊ ಬ್ಯಾಂಡ್ವಿಡ್ತ್ ಫ್ರೀಕ್ವೆನ್ಸಿ ಏನ್ ರಿಸೀವ್ ಮಾಡ್ತಾರಲ್ಲ ಸ್ಪೆಕ್ಟ್ರಮ್ ಇಂದ, ಸೊ ಇದು ಏನಿದೆ ಅವ್ರದ್ದು ತುಂಬಾ ಸ್ಟ್ರಾಂಗ್ ಇದೆ. ಸ್ಟ್ಯಾಂಡ್ ಅಲೋನ್ ಲೈಕ್ ಸ್ಪೆಕ್ಟ್ರಮ್ ಬ್ಯಾಂಡ್ವಿಡ್ತ್ ತಗೊಂಡಿದ್ದಾರೆ, ಅದರಿಂದ ನಿಮಗೆ ಫ್ರೀಕ್ವೆನ್ಸಿ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲಿಗೆ ಸ್ಯಾಟಲೈಟ್ ಮುಖಾಂತರ ಸಿಗ್ನಲ್ ಸಿಗುತ್ತೆ. ಆಮೇಲೆ ಲೇಟೆಸ್ಟ್ ಮಷೀನ್ ಲರ್ನಿಂಗ್ ಆಸ್ ವೆಲ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದನ್ನೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಬಳಸಿ ಯಾವ ತರ ಮೊಬೈಲ್ ನೆಟ್ವರ್ಕ್ ನ ಆಪ್ಟಿಮೈಸ್ ಮಾಡಬೇಕು ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇನ್ನೊಂದು ಒಳ್ಳೆ ಫೀಚರ್ ನ ಇವರು ಏನ್ ಇಂಪ್ಲಿಮೆಂಟ್ ಮಾಡಿದ್ರೆ ಅಂದ್ರೆ ವಾಯ್ಸ್ ಓವರ್ ನ್ಯೂ ರೇಡಿಯೋ ಅಂತ, VoNR ಅಂತ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಲ್ಲಿ ಬೇಸಿಕಲಿ ಏನಂದ್ರೆ ಕಾಲ್ ಎಫಿಷಿಯನ್ಸಿ ಇರಬಹುದು ಅಥವಾ ಕಾಲ್ ನ ಸೆಟಪ್ ಟೈಮ್ ಏನಿರುತ್ತೆ ಅಲ್ವಾ, ಎಷ್ಟು ಕ್ವಿಕ್ ಆಗಿ ನೀವು ಹಿಂಗೆ ಸ್ವೈಪ್ ಮಾಡಿದ ತಕ್ಷಣ ಕಾಲ್ ನ ರಿಸೀವ್ ಆಗುತ್ತೆ, ಎಷ್ಟು ಎಫಿಷಿಯಂಟ್ ಆಗಿ ಎಷ್ಟು ಕ್ಲಾರಿಟಿ ಅಲ್ಲಿ ಬರುತ್ತೆ ಕಾಲ್ ನ ಎಲ್ಲ ವಿತೌಟ್ ಡ್ರಾಪಿಂಗ್ ಸಿಗ್ನಲ್. ಸೊ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಲೊಕೇಶನ್ ಅಕ್ಯುರಸಿ ಏನ್ ಇರುತ್ತೆ ಅಲ್ವಾ, ಸೊ ಕಂಪ್ಲೀಟ್ ಆಗಿ GPS ಮೇಲೆ ಅದು ಡಿಪೆಂಡ್ ಆಗಿರಲ್ಲ. ಸೊ ಮೊಬೈಲ್ ಅಲ್ಲಿ ಎವ್ರಿ ಟೈಮ್ GPS ನ ಸಿಗ್ನಲ್ ತಗೊಂಡು ನಿಮ್ದು ಲೊಕೇಶನ್ ನ ತಗೋತಿರುತ್ತೆ. ಈಗ 5G ನೆಟ್ವರ್ಕ್ ಅದು ಜಿಯೋದವ್ರದ್ದು ಇರೋದ್ರಿಂದ ಡೈರೆಕ್ಟ್ ಆಗಿ ನಿಮಗೆ ಆ ಬೀಮ್ಸ್ ನ ಏನ್ ಪಾಸ್ ಮಾಡುತ್ತಿರುತ್ತೆ ಅಲ್ವಾ ನೆಟ್ವರ್ಕ್ ಸಿಗ್ನಲ್ ತಗೊಳ್ಳಿಕ್ಕೆ, ಸೊ ಆ ಬೀಮ್ಸ್ ಮುಖಾಂತರ ನಿಮ್ಗೆ ಇನ್ನಷ್ಟು ಲೊಕೇಶನ್ ಅಕ್ಯುರೇಟ್ ಆಗಿ ಕೊಡುತ್ತೆ. ಸೊ ಅದೊಂದು ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಜಿಯೋ 5G ನೆಟ್ವರ್ಕ್ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ನೀವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೇದಾಗಿ ಇಂಪ್ಲಿಮೆಂಟ್ ಮಾಡಿ ಆಪ್ಟಿಮೈಸ್ ಮಾಡ್ತಾರೆ ಇವರು ಅನ್ನೋದು ಒಂದು ಭರವಸೆ. ಸೊ ಈಗ BSNL 5G ವರ್ಸಸ್ ಮತ್ತೆ ಜಿಯೋ 5G ಬಂತು. ಈಗ ಏರ್ಟೆಲ್ ಅವ್ರದ್ದು ತುಂಬಾ ಚೆನ್ನಾಗಿದೆ, ಬಟ್ ಅಲ್ಲಿ ನೆಟ್ವರ್ಕ್ ಸಿಗ್ನಲ್ ಡಿಪೆಂಡಿಂಗ್ ಆನ್ ದಿ ಏರಿಯಾ ಯಾವ ತರ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಗೇನ್ ನಾ ಹೇಳಿದಾಗೆ 4G ಇನ್ಫ್ರಾಸ್ಟ್ರಕ್ಚರ್ ಮೇಲೆ 5G ಟೆಕ್ನಾಲಜಿ ಡಿಪ್ಲೈ ಮಾಡಿದ್ದಾರೆ. ಬಟ್ ರಿಲಯನ್ಸ್ ಅವರು ನಾವು ಮುಂಚೆಯಿಂದ ನೋಡ್ತಾ ಇದೀವಿ, ಲೈಕ್ ಕೇಬಲ್ಸ್ ಎಲ್ಲ ತಗೊಂಡೋಗಿ ಹಾಕ್ತಿದ್ರು, ಸೊ 5G ಬರ್ತಾ ಇದೆ, 5G ಬರ್ತಾ ಇದೆ ಅಂತ ಕೇಳ್ತಿದ್ವಿ. ಸೊ ಈಗ ಡೈರೆಕ್ಟ್ ಆಗಿ ಆರ್ಕಿಟೆಕ್ಚರ್ ಆಸ್ ವೆಲ್ ಆಸ್ ಫಂಡಮೆಂಟಲ್ ಬೇಸ್ ಸ್ಟ್ರಾಂಗ್ ಇಟ್ಕೊಂಡು 5G ದು, ಸೊ ಅವ್ರ ಮುಂದೆ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದಾರೆ. ಐ ಥಿಂಕ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೆಟ್ವರ್ಕ್ ಕವರೇಜ್ ಕೂಡ ಚೆನ್ನಾಗೇ ಆಗಬಹುದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ರು ಮೇ ಬಿ ನೆಟ್ವರ್ಕ್ ಸಿಗ್ನಲ್ ಆಸ್ ವೆಲ್ ಆಸ್ ಕ್ವಾಲಿಟಿ ಏನಿರುತ್ತೆ ಅಲ್ವಾ ಅದು ಚೆನ್ನಾಗಿ ಬರಬಹುದು ಅಂತ ನನ್ನ ಹೋಪ್ಸ್ ಒಂದು. ಸೊ ನೀವೇನಂತೀರಾ ಅದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಸೊ ಲಾಸ್ಟ್ ಟೆಕ್ ನ್ಯೂಸ್ ಇವತ್ತಿಂದು ಏನಿದೆ ಅಂದ್ರೆ, ಸೊ OpenAI ಕಡೆಯಿಂದ ಒಂದು ನ್ಯೂಸ್ ಲೀಕ್ ಆಗಿದೆ. ಏನಂದ್ರೆ ನೆಕ್ಸ್ಟ್ ಇಯರ್ 2025 ಅಲ್ಲಿ ಏಜೆಂಟ್ಸ್ ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅವರು. ಎಸ್, ಯು ಹರ್ಡ್ ಇಟ್ ರೈಟ್, 2025 ಇಯರ್ ಏಜೆಂಟ್ ಇಯರ್ ಅಂತಾನೆ ಅನ್ಬಹುದು. ಸೊ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡುವಂತ ಏಜೆಂಟ್ಸ್ ಬರ್ತಿದ್ದಾರೆ. ಅಂದ್ರೆ ಹ್ಯೂಮನ್ ನ ಇಮಿಟೇಟ್ ಮಾಡಿ ಯಾವ್ದು ರಿಲೇಟೆಡ್ ವರ್ಕ್ ಯಾವ ತರ ಮಾಡಬೇಕು, ಎಷ್ಟು ಎಫಿಷಿಯಂಟ್ ಆಗಿ ಮಾಡ್ಬೇಕು ಅನ್ನೋದನ್ನ ಅದನ್ನು ಡಿಪ್ಲಾಯ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕಂಪ್ಯೂಟರ್ ಅಲ್ಲಿ ಏಜೆಂಟ್ಸ್ ನ ಈಗ ಬಿಡುಗಡೆ ಮಾಡ್ತಾ ಇದಾರೆ. ಗೂಗಲ್ ಅವರು ಕೂಡ ಇವಾಗ ಡಿಸೆಂಬರ್ ಅಲ್ಲೇ ನಾವು ತೋರಿಸ್ತೀವಿ ರಿಸರ್ಚ್ ಮಾಡಿದ್ದು ಯಾವ ತರ ಕಂಪ್ಯೂಟರ್ ಅಲ್ಲಿ ಏಜೆಂಟ್ಸ್ ನ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಜನವರಿ ಅಲ್ಲಿ OpenAI ಚಾಟ್ GPT ಅನ್ನು ಯೂಸ್ ಮಾಡ್ತೀವಲ್ವಾ, ಸೊ ಅದೇ ಕಂಪನಿ OpenAI ಅವರು ಜನವರಿಯಲ್ಲಿ ತೋರಿಸ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಈ ಕಂಪ್ಯೂಟರ್ ಅಲ್ಲಿ ನೀವು ಏನಾದ್ರೂ ಒಂದು ಟಾಸ್ಕ್ ಇರಬಹುದು ಅಥವಾ ಏನೇ ಒಂದು ವರ್ಕ್ ಇರಬಹುದು ಅದನ್ನ ಇಲ್ಲಿ ಏಜೆಂಟ್ ಅಂದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ಅದಕ್ಕೆ ಹೇಳಿದ್ರೆ, ಸೊ ಆ ವರ್ಕ್ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗಿ ಏಜೆಂಟ್ ನೇ ಮಾಡಿಕೊಡುತ್ತೆ. ನಿಮಗೆ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಮಟ್ಟಿಗೆ ಅದನ್ನ ಯೂಟಿಲೈಸ್ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತಿನ ನ್ಯೂಸ್ ಅಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಅನಿಸ್ತು, ಹೇಗನ್ಸ್ತು ನಿಮಗೆ ಜಿಯೋ ರಿಲೇಟೆಡ್ ವಿಷಯ, ಡೆಫಿನೆಟ್ ಆಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಸೊ ಇವತ್ತಿನ ಟೆಕ್ ನ್ಯೂಸ್ ಇಷ್ಟೇ, ನಾಳೆ ಸಿಗ್ತೀನಿ ಮತ್ತೆ. ಸೊ ನೀವು ನಮ್ಮ ಚಾನಲ್ ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ, ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿ ಒನ್, ಬೈ ಬೈ.